ಮಂಗಳೂರಿನಿಂದ ಪ್ರವಾಸಕ್ಕೆ ಹೋಗಿದ್ದ ಕುಟುಂಬ ಹೊಂದಿದ್ದ ಕಾರೊಂದು ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿ ಸಮೀಪ ಅಪಘಾತಕ್ಕೆ ಈಡಾಕಿದೆ ಪರಿಣಾಮ ಕಾರಿನಲ್ಲಿದ್ದ ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ ಚಾಲಕನ ನಿಯಂತ್ರಣ ತಪ್ಪಿದ ಕಾರು ಬಾಬಾ ಬುಡನ್ಗಿರಿ ರಸ್ತೆ ಬದಿಯ ಕಂದಕಕ್ಕೆ ಉರುಳಿದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ ಘಟನೆಯಲ್ಲಿ ಇತರ ಆರು ಮಂದಿಗೆ ಗಾಯಗಳಾಕಿದೆ ಮೃತ ಮಹಿಳೆಯನ್ನ ಉಳ್ಳಾಲ ಮಂಜುನಾಡಿ ಸಮೀಪದ ತೌಡುಕೋಡಿ ನಿವಾಸಿ ಮೂವತ್ತೈದು ವರ್ಷದ ಸಮೀರಾ ಬಾನು ಅಂತ ಗುರುತಿಸಲಾಗಿದೆ ಸಮೀರಾ ಅವರ ಪತಿ ಅಬೂಬಕ್ಕರ್ ಪುತ್ರ ಬಾಸಿತ್ ಪುತ್ರಿಯರಾದ ಸಲ್ವಾ ಆಯಿಷಾ ಅಬೂಬಕ್ಕರ್ ಸಹೋದರಿ ಜಲಾನಿ ಹಾಗೂ ಜಲಾನಿಯವರ ಪುತ್ರಿ ಫಾತಿಮಾ ಅಪಘಾತದಲ್ಲಿ ಗಾಯಗೊಂಡಿದ್ದು ಗಾಯಳುಗಳನ್ನು ಚಿಕ್ಕಮಗಳೂರು ನಗರದ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ನಂತರ ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರಿಗೆ ಕರೆದೊಯ್ಯಲಾಗಿದೆ ಮಾಹಿತಿ ತಿಳಿದ ಚಿಕ್ಕಮಗಳೂರು ಶಾಸಕ ಸಿಟಿ ರವಿ ಅವರು ಆಸ್ಪತ್ರೆಗೆ ತೆರಳಿ ಗಾಯಾಳುಗಳ ಯೋಗಕ್ಷೇಮ ವಿಚಾರಿಸಿ ಸಾಂತ್ವನ ಹೇಳಿದ್ದಾರೆ